ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನ ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ, ಶನಿವಾರ ನಾಳೆ ಅತ್ತಿದ್ಕಂತ ಕಂಡ್ಬಿಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾದಿತ್ತು ಬಂದಾಯ್ತು. ಪರಿಸ್ಥಿತಿ ಸಿಗೋಸ್ತಿ ಫೆಂಗ್ಸರು ಪ್ಯಾಟಿಗೆ ಹೋಗಿ ಬರ್ತೀವಿ ಗಣಸರು, ಮೊಬೈಲ್ ಹೊತ್ತಕ್ಕೊಂಡು ಫೆಂಡ್ಗಳಿಗೆ ಏನು ಮಾಡ್ತೀವಿ ಗಣಗಳು, ಎಲಿಚೂರು ಕುಟ್ಟಿ ಬೇಕಂತ ಹಳೆಯರ ಮಳೆಯರ ಮನೆ ತುಂಬ ಹಾಕ್ಲಿ ಕಂಡ ಓಡಿರ್ತೀವಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾಚಿಗರವರ ಹಳೆ ಹಂಬಲ್ ಸಂಚಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹೋಯ್ ಇಂದು ನಮ್ಮ ಹಳೆ ಹಂಬಲ ಕಾರ್ಯಕ್ರಮ 21ನೇ ಸಂಚಿಕೆ. ಮೊನ್ನೆ ಶನಿವಾರ ಈ ಕಾರ್ಯಕ್ರಮ ಬರ್ಕಿದ್ದಿತ್ತು, ಆದರೆ ತಾಂತ್ರಿಕ ದೋಷದಿಂದ ಬರಲಿಲ್ಲ. ಇವತ್ತು ಮೊನ್ನೆ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇತ್ತು. ಆದರೆ ಇದಕ್ಕೂ ಮುಂಚೆ ನಾವು ಒಂದು ಪ್ರಶ್ನೆ ಕೇಳಿತ್ತು 20ನೇ ಸಂಚಿಕೆ ಹೆಂಗದು ಎಂತ ಕೇಳಿದ್ರೆ, ಕೈಲ್ ಕಾಯಿ ಅಂತ ಹೇಳ್ರಿ ಅಂತ ಅಂದಳಿ. ಕೈಲ್ ಕಾಯಿ ಅಂತ ಹೇಳ್ರಿ ಅರ್ಥಕ್ಕೆ ಸುಮಾರು ಜನ ಬೇರೆ ಬೇರೆ ಅದು ವಿಭಿನ್ನ ಅರ್ಥಗಳು ಕೊಟ್ಟಿರ. ಹಾಗಲ್ಕಾಯಿ, ಕೆಲವರು ಬೀಗದ ಕಾಯಿ ಅಂದಳಿ ಕಳಿಸಿರ, ಕೆಲವರು ಒಣದ ತೆಂಗಿನಕಾಯಿ ಅಂದಳಿ ಕಳಿಸಿರ, ಕೆಲವರು ತೆಂಗಿನಕಾಯಿಯೂ ಅಲ್ಲ ಸಿವಳು ಅಲ್ಲ ಅಂಥದ್ದು ಒಂದೊಂದು ಕಳಿಸಿರ. ಅದು ಯಾವುದೂ ಅಲ್ಲ ನಿಜವಾಗಿ ಕೈಲ್ ಕಾಯಿ ಅಂತ ಅಂದಳಿ ಹೇಳಿದ್ರೆ, ಈ ಮಾವಿನಕಾಯಿನ ಹೆಲ್ಸಿನಕಾಯಿನ ಅಲ್ಲ ನೀರಿಗೆ ಹಾಕಿ ಇಡ್ತಾರೆ ಕಾಣಿ. ನೀರಿಗೆ ಹಾಕಿ ಇಟ್ಟು ಅದನ್ನು ಮಳೆಗಾಲದಂಗೆ ತಿಂಬು ನಮ್ಮನೆ ಮಾಡೋದಿಲ್ಲ. ಮಳೆಗಾಲದಾಗ ಅದನ್ನು ಹೊಡಿ ಹಾಕ್ತಾರೆ, ಕೆಲವರು ಬಜ್ಜಿ ಮಾಡ್ತಾರೆ, ಅಂಥದ್ದೆಲ್ಲ ಮಾಡ್ತಾರೆ ಕಾಣಿ. ಆ ಏನು ಈ ಮಾವಿನಕಾಯಿ ಅಥವಾ ಹೆಲ್ಸಿನಕಾಯಿಯನ್ನು ಅದ್ರ ಕಾಲದಂಗೆ ಇಟ್ಟು ಬೇರೆ ಅನ್ಸೀಸನಿಗೆ, ಈಗ ಯಾವ ಟೈಮಿಗೆ ಮಳೆಗಾಲ ಟೈಮಿಗೆ ಉಪಯೋಗಿಸೋಕೆ ಏನು ಫ್ಯಾಚರೀಕರಣ ಮಾಡ್ತಾರೆ ಕಾಣಿ, ಅದಕ್ಕೆ ಕೈಲ್ ಕಾಯಿ ಅಂತೇಳಿ ಹೇಳೋದು. ನಮ್ಮ ಹಿಂದಿನವ್ರು ಎಷ್ಟು ಬುದ್ಧಿ ಅಂತ ಕಾಣಿ, ಆಗಲಿಕ್ಕೆ ಈ ಫ್ಯಾಚರೀಕರಣ ಒಂದು ಅಥವಾ ಬೇರೆ ಬೇರೆ ರೀತಿಯದ್ದು ಒಂದು ವಿಭಿನ್ನವಾದಲ್ಲ ಇರಲಿಲ್ಲ, ಅದಕ್ಕೆ ಕೆಮಿಕಲ್ಸ್ ಹಾಕಿ ಇಡುವಂಥದ್ದು ಅಂಥದ್ದೆಲ್ಲ ಇರಲಿಲ್ಲ. ಆ ಕಾಲದಂಗೆ ಈ ಮಳೆಗಾಲಕ್ಕೆ ಅಂಥೇಳಿ ಈ ಮಾವಿನಕಾಯಿನೇ ಹೆಲ್ಸಿನಕಾಯಿನೆಲ್ಲ ನೀರಿಗೆ ಹಾಕಿ ಅದಕ್ಕೆ ಬಾಯೆಲ್ಲ ಟೈಟ್ ಮಾಡಿ ಕಟ್ಟಿ ಸ್ವಲ್ಪ ಉಪ್ಪಿನಕಾಳೆಲ್ಲ ತೊಳೆದು ಅದೊಂಥರ ಏನು ಹಾಳಾಯ್ದಿದ್ದಂಗೆ ಈ ವಾತಾವರಣಕ್ಕೆ ಕೆಟ್ಟದಿದ್ದ ನಮ್ಮನೆ ಮಾಡಿ ಇಡ್ತಿದ್ದೀರಿ, ಅದಕ್ಕೆ ಕೈಲ್ ಕಾಯಿ. ಕೈಲ್ ಕಾಯಲ್ಲಿ ಕೈಲ್ ಕಾಯಿಗೆ ಇನ್ನೂ ಒಂದು ಎರಡು ಮಾತು ಹೇಳ್ತೀರಿ, ಇದು ಹೇಳ್ರಿ ಎಲ್ಲರಿಗೂ ಗೊತ್ತಾಕ. ಕೆಲವರು ದುಂಡಿಗೆ ಹಾಕೋದಂತ್ರ, ಇನ್ನು ಕೆಲವರು ಚೀನ್ತಲಿಗೆ ಹಾಕೋದಂತ್ರಿ. ಈ ಚೀನ್ತಲಿಗೆ ಹಾಕೋದು ದುಂಡಿಗೆ ಹಾಕದ ಕಾಯಿಗೆ ಕೈಲ್ ಕಾಯಿ ಅಂತ ಹೇಳೋದು. ಅವೆರಡನ್ನು ಹಾಕ್ತಿರಿ ಕಾಣಿ, ಚೀನ್ತಲಿಗೆ ಹಾಕೋದು ಅಥವಾ ದುಂಡಿಗೆ ಹಾಕೋದಕ್ಕೆ ಕೈಲ್ ಕಾಯಿ. ಈಗ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಸ್ಕೊಂಡಿದ್ದೆ. ಹಾಗೆ ಇವತ್ತಿನ ಸಂಚಿಕೆಗೆ ಶುರು ಮಾಡ್ತಿತ್ತು. ಇವತ್ತಿನ ಸಂಚಿಕೆ ದೀಪಾವಳಿ ಬಗ್ಗೆ ಹೇಳ್ತು ಅಂತ ಹೇಳೋದು. ದೀಪಾವಳಿ, ಈ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಈ ಹಬ್ಬಗಳ ರಾಜ ಅಂಬ್ರ, ಅದು ಈ ವ್ಯವಸಾಯ ಮಾಡ್ಕೊಂಡಿಪ್ಪಂತಹ ಈ ಬೇಸಾಯಗಾರರಿಗೆಲ್ಲ ಇದು ಇನ್ನಿಲ್ಲ ನಮ್ಮ ಮನೆ ಗೊಡ್ಜ್ ಅಂದ್ರೆ ಭಾರಿ ಖುಷಿ. ಇದೇನು ಅಂತ ಹೇಳಿದ್ರೆ, ಹೆಚ್ಚಾಗಿ ನಮ್ಮ ಭಾಗದಾಗೆಲ್ಲ ದೀಪಾವಳಿ ಯಾವ ರೀತಿಯಾಗಿ ಇರುತ್ತೆ ಅಂದರೆ, ಈ ಬೇಸಾಯಕ್ಕೆ, ಈ ಬೇಸಾಯ ದನ ಕರು ಇವುಗಳಿಗೆಲ್ಲ ಒಂದು ಒಳ್ಳೆ ಪ್ರಾಮುಖ್ಯತೆ ಅದು. ಹಂಗೆ ಈ ರೈತರ ಬಗೆಯರಿಗೆಲ್ಲ ಭಾರಿ ಖುಷಿ. ದೀಪಾವಳಿ ಹಬ್ಬದ ದಿವಸ ಈ ಕೆಲವ್ರದ್ದು ಎಂತ ಮಾಡ್ತಾರೆ, ದೀಪಾವಳಿ ಹಬ್ಬದ ಹಿಂದಿನ ದಿವಸ ನೀರು ತುಂಬಿ ಬೆಚ್ಚುದಂದಳಿ ಎಲ್ಲ ಇರುತ್ತೆ. ನೀರು ತುಂಬಿ ಬೆಚ್ಚಿ ಕಡೆಗೆ ಬೂದ್ ನೀರು ಮೀವುದಂದಳಿ ಇರುತ್ತೆ. ಆ ಬೂದ್ ನೀರು ಮೀವ್ರ ಶಾಸ್ತ್ರ ಎತ್ಕೊಂಡು ಅದು ಅವ್ರವರಿಗೆ ವಿಭಿನ್ನ ರೀತಿಯಂಗೆ ಇರುತ್ತೆ. ಕೆಲವರು ಬಾಮಿ ಕಟ್ಟಿಂದ ನೀರು ತಗೊಂಡು ಬಪ್ಸೂರಿಗೆ ಅದಕ್ಕೆ ಪೂಜೆ ಮಾಡ್ಕೊಂತ ತಗೊಂಡು ಬತ್ತರ. ಇನ್ನು ಕೆಲವರು ಬರ್ದೆ ಹಿಂಗೆ ಸೀದಾ ತಂದೆ ಒಂದು ಶಾಸ್ತ್ರಕ್ಕೆ ಒಂದು ಮಾಡಿಬಿಡ್ತಾರೆ. ಕೆಲವರಿಗೆ ಅದಕ್ಕೆ ಹಿಂದಿನ ದಿವಸವೇ ಇನ್ನೊಂದು ಹಬ್ಬ ಅಂದಳಿ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಕಡೆಗೆ ದೀಪಾವಳಿ ಹಬ್ಬದ ದಿವಸ, ದೀಪಾವಳಿ ಹಬ್ಬದ ದಿವಸ ಕೆಲವರು ಎಂತ ಮಾಡ್ತಾರೆ, ಎಣ್ಣೆ ಸ್ನಾನ ಅಂದಳಿ ಮಾಡ್ತಾರೆ. ಎಣ್ಣೆ ಉದ್ಕೊಂಡು ಮೀವ್ದು ಅದನ್ನು ಮಾಡ್ತಾರೆ. ಅವ್ರವ್ರು ಹ್ಯಾಂಗೆ ಹೆಂಗೆ ಮಾಡ್ಕೊಬಂದ್ರೆ ಹಾಗೆ. ಕಡೆಗೆ ಈ ನಂಬದಿಗೆ ನಾವೆಂತ ಮಾಡ್ತೇವೆ, ದೀಪಾವಳಿ ಹಬ್ಬದ ದಿವಸ ಬೆಳಗ್ಗೆ ಎಲ್ಲ ಬೇಗ ಎದ್ದಾರ್ಗತಿಗೆ ಇದು ಮಾಡುವುದು, ಒಂದು ಕತ್ತಿ ಒಂದು ಅಡಿಗೆ ಎಲ್ಲ ಹಿಡ್ಕೊಂಡು ಸೀದಾ ಗುಡ್ಡಿ ಬದಿಗೆ ಹೋಗಿ, ಹಾಡಿ ಬದಿಗೆಲ್ಲ ಹೋಗಿ ಹೂ ಕೊಯ್ಕೋವಪ್ಪದು ತಡಾರು ಮತ್ತು ಹೂ ಸಿಕ್ಕುವುದಿಲ್ಲ ಅಲ್ಲ ಅಂದಳಿ. ಮತ್ತಿ ಹೂಗು, ಶೆಟ್ಕಲ್ ಹೂಗು, ಗಂಗಮ್ಮನ ಹೂಗು, ಕೂಳಿ ಹೂಗು, ಕಲ್ತುಂಬಿ ಹೂಗು, ಕೆಸ್ಕರ್ ಹೂಗು, ಇನ್ನು ಇಂಥದ್ದು ಈ ಥರವರಿ ಹೂಗನ್ನೆಲ್ಲ ಹೆಚ್ಚು ಉಪಯೋಗ ಮಾಡುತ್ತೆ. ಈ ಹೂಗನ್ನೆಲ್ಲ ತಗೊಂಡು ಬತ್ತೆ, ಈ ಹೂಗನ್ನೆಲ್ಲ ಕೊಯ್ದು ಮನೆ ತಂದು ಅದನ್ನು ಸಣ್ಣ ಅರುದು ಕತ್ತಂಗೆ ಸಣ್ಣ ಅರ್ದು ಮಣ್ಣು ಅಡ್ಗೆ ಬತ್ಕಣಿ. ಈ ಬೀಳಿಂದೆಲ್ಲ ಮಾಡಿರ್ತಾರೆ, ತೆಮಿಂದೆಲ್ಲ ಮಾಡ್ತಾರೆ ಕಣಿ, ಅದಕ್ಕೆ ಮಣ್ಣು ಅಡ್ಗೆ ಅಂತಾರಲ್ಲ, ಆ ಮಣ್ಣು ಅಡ್ಗೆಗೆ ಅದನ್ನೆಲ್ಲ ಹಾಕಿ ಇಡುತ್ತೆ. ಕಡೆಗೆ ಆ ದಿವಸ ಬೆಳಿಗ್ಗೆ ಅಂತ ಮಾಡ್ತಾರೆ, ಸಾಯಂಕಾಲ ತುಳಸಿ ಪೂಜೆ ಇಪ್ಪದ ಕಾರಣದಿಂದ ಹೆಚ್ಚಿನ ಜನ
ಅಕ್ಕಿ ತಿಂಡಿ ಯಾವ್ದು ತಿಂತಿಲ್ಲ ಎಂತಕ್ಕಂತ ಹೇಳಿದ್ರೆ ರಾತ್ರಿಗೆ ಇದು ಮಾಡ್ಕಲ್ಲ ಮುಸ್ರಿ ಅಂಥೇಳಿ ಅದನ್ನು ತಿಂತಿಲ್ಲ ಆ ದಿವಸಕ್ಕೆ ಹೆಚ್ಚಾಗಿ ಇದನ್ನು ತಿಂತರು ಎಂತಂತ ಹೇಳಿದ್ರೆ ಈ ಬೇರೆ ಬೇರೆ ಕೆಲವ್ರ ಮನೆ ಉಪ್ಪಿಟ್ಟು ಮಾಡ್ಕೊಂತಾರೆ ಅದು ಇದೆಲ್ಲ ಮಾಡ್ಕೊತಾರೆ ಆದರೆ ಹಿಂದಿನ ಕಾಲದಂಗೆ ಈ ದೀಪಾವಳಿ ಹಬ್ಬದ ದಿವಸ ಮೆತ್ತಿ ಕಡ್ಬು ಮಾಡು ಜಾಸ್ತಿ ಅಂಬರು ಮೆತ್ತಿ ಕಡ್ಬು ಮಾಡ್ತಾರೆ ಇನ್ನು ಕೆಲವ್ರ ಮನೆ ಮಣ್ಣಿ ಮಾಡ್ತಾರೆ ಈಗ ಅವ್ರವ್ರಿಗೆ ಯಾವ್ದು ಬೇಕು ಅದನ್ನು ಮಾಡ್ಕೊಂಡು ತಿಂತಾರೆ ಮಧ್ಯಾಹ್ನಕ್ಕೆ ಒಂದು ಬೆಂಡೆಕ್ಕಿ ಹಾಕೊಂಡು ಉಮ್ಮದಿತ್ತು ಬೆಂಡೆಕ್ಕಿ ಸಾಪ್ ಮಣಿ ಮಿನ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಬಾಳೆಲೆ ಹಂಗೆ ತುಳಸಿ ಕಾಯಿ ಹೊಡೋರೆಲ್ಲ ಬೆಂಡೆಕ್ಕಿಯನ್ನು ಟೊಮೆಟೊ ಸಾರು ಅಂತಾರು ಮಾಡಿರ್ತಾರೆ ಆ ದಿವಸ ಅದನ್ನೆಲ್ಲ ಹಾಕೊಂಡು ಉಂಡು ಕಡಿಕೆ ಸಾಯಂಕಾಲ ಸಾಯಂಕಾಲ ಅತ್ತಂಸರಿ ತುಳಸಿ ಸುತ್ತ ಒಂದ್ಸಲ ಕಣ್ಣೀರು ಹೊಡೆದು ಬಿಡ್ತಾರೆ ಶುದ್ಧ ಮಾಡೋಕ್ಕೆ ನಮ್ಮ ಬದಿಗೆ ಎಂತ ಮಾಡೋದಿದ್ರು ಈ ಶುದ್ಧ ಹಬ್ಬಕ್ಕೆ ಒಂದು ಕಣ್ಣೀರು ಹೊಡೆದ್ರ ಗತಿಗೆ ಈ ಸಗಣಿ ಕಡಿ ಹೊಡಿತಾರೆ ಕಣಿ ಅದು ಶುದ್ಧ ಆಯ್ತು ಅಂದ ಲೆಕ್ಕ ಸಾಯಂಕಾಲ ಅವ್ರ ಗತಿಗೆ ಒಂದ್ಸಲ ಕಣ್ಣೀರು ಹೊಡೆದು ಬಿಡೋದಿತ್ತು ಅದಕ್ಕೂ ಹಿಂದೆ ಅಂತ ಕೇಳಿದ್ರೆ ಈ ತುಳಸಿ ಕಟ್ಟೆ ಎಲ್ಲ ಹಳತಾ ಇರುತ್ತೆ ಬಣ್ಣೆಲ್ಲ ಮಾಸಿ ಇರುತ್ತೆ ಮಳೆಗಾಲದಾಗೆ ಅದಕ್ಕೆ ದೀಪಾವಳಿ ಹಬ್ಬದ ಹಿಂದಿನ ದಿವಸ ಅಥವಾ ದೀಪಾವಳಿ ಹಬ್ಬದ ದಿವಸ ಬೆಳಿಗ್ಗೆ ಅದನ್ನೆಲ್ಲ ಸಾಫ್ ಮಾಡಿ ತೊಳೆದು ತಿಕ್ಕಿ ಅದಕ್ಕೆಲ್ಲ ಬಣ್ಣ ಕೊಡೋದು ಈಗ ಈ ಸಿಮೆಂಟಿನ ತುಳಸಿ ಕಟ್ಟಿ ಕೆಲವ್ರದ್ದು ಬೇರೆ ಬೇರೆ ಗ್ರಾನೈಟ್ ಅದನ್ನೆಲ್ಲ ಮಾಡೋಕೆ ಹೋಗಿ ಈ ಕೆಲವ್ರು ಬಣ್ಣ ಹೊಡೋದು ಗ್ರಾನೈಟ್ನರೆಲ್ಲ ಹಾಗೆ ತೊಳೆದು ಬಿಡೋದು ಅಷ್ಟೇ ಹಿಂದೆ ಬರೀ ಮಣ್ಣಿಂದ ಆಯ್ದಾಗಳಿಕೆ ಅಂತ ಬರ್ತಿದ್ರು ಕೇಳಿದ್ರೆ ಈ ದೀಪಾವಳಿ ಹಬ್ಬದ ದಿವಸ ಒಂದು ಸ್ವಲ್ಪ ಮಣ್ಣು ಹಾಕಿ ಅದನ್ನು ಈ ಚೊಂದ್ರಿ ಹೊದ್ದಿ ಮಳೆ ಬಿದ್ದೆಲ್ಲ ಚೊಂದ್ರಿ ಹೋಗಿ ಕೇರತ್ ಕಣಿ ತುಳಸಿ ಕಟ್ಟಿ ಅದನ್ನೆಲ್ಲ ಸಾಫ್ ಮಾಡಿ ಒಂಚೂರು ಮಣ್ಣೆಲ್ಲ ಉದ್ದಿ ಅದನ್ನೆಲ್ಲ ತಿಕ್ಕಿ ಸಾಫ್ ಮಾಡಿ ಬೆಚ್ಕೊಂತಾರೆ ಅದೇ ದಿವಸ ಹೆಂಗೆ ಅದಕ್ಕೆ ಪೂಜೆ ಎತ್ಕೊಂಡು ಹಾಗೆ ಕೆಲವರು ಅದಕ್ಕೆ ತುಳಸಿ ಗಿಡ ಎಲ್ಲ ಹೊದ್ದಿದ್ರೆ ಸತ್ತೋದಿದ್ರೆ ಅದೇ ದಿವಸ ಒಂದು ತುಳಸಿ ಗಿಡ ಹಾಕೋದು ಹಾಂಗಿಂಗೆಲ್ಲ ಇರುತ್ತೆ ಮತ್ತು ಹೆಚ್ಚಾಗಿ ಅಂತ ಹೇಳ್ತಾರೆ ಅಂದರೆ ದೀಪಾವಳಿ ಹಬ್ಬದ ದಿವಸ ಪೂಜೆ ಮಾಡ್ತಾರೆ ಕಣಿ ತುಳಸಿಗೆ ಆ ದಿವಸ ಬೇರೆ ದಿವಸ ಮಾಡ್ಕಾದಂತಹ ಎಲ್ಲ ಕ್ರಮಗಳು ಮಾಡ್ಕೊಂತಿಲ್ಲ ಅವ್ರವ್ರಿಗೆ ಖುಷಿ ಬಂದಂಗೆ ಹ್ಯಾಂಗೆ ಆದಿದ್ರು ಆ ದಿವಸ ಏನಾದರೂ ಸಣ್ಣ ಪುಟ್ಟ ತಪ್ಪು ಆದಿದ್ರು ಆ ದೇವರು ಅದಕ್ಕೊಂದು ಕ್ಷಮೆ ಕೊಡ್ತಾ ಆ ದೇವರೊಂದು ಮಾಪಿ ಕೊಡ್ತಾ ಅಂದಳಿ ಇರುತ್ತೆ ಕಡಿಕೆ ಸಾಯಂಕಾಲ ತಾತಮ್ ಸುರಿಗೆ ಅಂತ ಬರ್ತಾರೆ ಈ ನೆಣಿಕೋಲೆಲ್ಲ ತಯಾರು ಮಾಡ್ಕೊಂಬುದು ಚಾಂಪರ್ಕಿ ಸೂಡಿ ಓಲಿ ಸೂಡಿ ಇವೆಲ್ಲ ಬೇಕು ಮತ್ತು ನೆಣಿಕೋಲಿಗೆ ಹೆಂಗೆ ಕೇಳಿರಿ ತೆಮ್ಮಿನ ಅಂತ ಒಂದು ಚೆನ್ನ ಹಿಡಿದು ಸಿಗದೆ ಅದಕ್ಕೆ ನೆನೆ ಅರಿವಿ ಅಂದಳಿ ಕಾಟನ್ ಬಟ್ಟೆ ಹೊತ್ಕೊಂಡು ಆ ಬಟ್ಟಿನೆಲ್ಲ ಸಾಫ್ ಮಾಡಿ ಸುತ್ತಿ ಅದಕ್ಕೆಲ್ಲ ಒಂಚೂರು ತಲೆ ತಲೆ ತಲೆಗೆಲ್ಲ ಎಣ್ಣೆ ತಾಗಿಸಿ ಅದನ್ನು ಹಿಂಡಿ ಒಂದು ಬದಿಗೆ ಒಂದು ಬಳ್ಳಿ ಹಂಗೆ ಕಟ್ಟಿ ಬೆಚ್ಕೊಂತಾರೆ ಕಡಿಕೆ ಇನ್ನೊಂದು ಬದಿಗೆ ಅಂತ ಕೇಳಿರಿ ಈ ಗೊಡ್ಡು ಹಿಟ್ಟು ಬೇಕು ಗೆದ್ದೆ ಹಾಕೋಕೆ ಗೊಡ್ಡಿ ಇಟ್ಟು ಹ್ಯಾಂಗೆ ಹಾಗೆ ಮಾಡ್ತಾರೆ ಕಣ್ರಿ ಈ ದೀಪಾವಳಿ ಹಬ್ಬದ ದಿವಸ ಎತ್ಕೊಂಡು ಅದಕ್ಕೆ ಹಿಂದೆ ಒಂದು ದಿವಸ ಎರಡು ದಿವಸ ಇದ್ದಲ್ಲಿ ಭತ್ತನೆಲ್ಲ ಸಾಫ್ ಮಾಡಿ ತೊಳೆದು ಹೊಸಕ್ಕಿ ಭತ್ತದಾಯ್ಕು ಭತ್ತ ತೊಳೆದೆ ಮಾಡೋದು ಬೇರೆ ದಿವಸಕ್ಕೆಲ್ಲಾರ ನಾವು ಗೊಡ್ಡಿ ಇಟ್ಟು ಮಾಡೋದಾರ ಯಾವ್ದಾರು ಒಂದು ಅಕ್ಕಿ ಯಾವ್ದಾಯ್ತು ಅದನ್ನು ತಗೊಂಡು ಬಂದು ಮಾಡುತ್ತೆ ದೀಪಾವಳಿ ಹಬ್ಬದ ದಿವಸ ಅದು ಆತಿಲ್ಲ ಹೊಸಕ್ಕಿ ಭತ್ತವೇ ಆಯ್ಕು ಆ ಹೊಸಕ್ಕಿ ಭತ್ತನೆಲ್ಲ ಸಾಫ್ ಮಾಡಿ ತೊಳಸಿ ಅದರಂಗೆ ಗೊಡ್ಡಿ ಹಿಟ್ಟು ಮಾಡಿ ಅರಶಿನದಲ್ಲಿ ಇಟ್ಕೊಂಡು ಅದು ಅರಶಿನದಲ್ಲಿ ಹಾಕಿ ಅದನ್ನು ಉಪ್ಪ ಚಪ್ಪಿ ಅಂದಳಿ ಬಾಯಿಗೆ ಎಲ್ಲ ಹಾಕಿ ಕಾಮ್ಕಿಲ್ಲ ಅಂಬರು ಗೆದ್ದಿಗೆ ಹಾಕೋಲ್ಲರಿಗೂ ಅದನ್ನು ಮನೆಗಿದ್ದಾರೆ ಯಾರು ತಿಂಬುಕಿಲ್ಲ ಅದನ್ನೆಲ್ಲ ಬೇಯಿಸಿ ಅದನ್ನು ಸಣ್ಣ ಹಿಡಿದು ಹೋಳು ಮಾಡಿ ಒಂದು ಹಾಳಿಗೆ ಹಾಯ್ಕೊಂಡು ಮತ್ತೊಂದು ಹಾಳಿಗೆ ಅಲ್ಲಿ ಅಡ್ಕಿ ವೀಳ್ಯದಲ್ಲಿ ಎಲ್ಲ ಹಾಯ್ಕೊಂಡು ಮತ್ತೆಲ್ಲ ತಯಾರು ಮಾಡಿ ಬೆಚ್ಚದಂಥ ಸಹಾಯತ್ಗಳು ಗೆದ್ದಿಗೆ ಹಾಕೋಕೆ ನಮಗೆ ಒಂದು ಗೊಡ್ಡ ಹಿಟ್ಟು ಎಲೆ ಅಡ್ಕಿ ವೀಳ್ಯ ಮತ್ತು ಹೂಗ ಯಾವುದೆಲ್ಲ ಹೂಗಿತ್ತು ಆ ಹೂಗೆಲ್ಲ ಬೇಕು ಅದರೊಟ್ಟಿಗೆ ಅವಲಕ್ಕಿ ಬೇಕು ಮತ್ತು ಅರ್ಶಿನದ ಎಲೆ ಬರೀ ಎಲೆ ಇತ್ತು ಅರ್ಶಿನದ ಎಲೆ ಮೇಲೆ ಹಾಕೋದು ಕೆಲವು ಬದಿ ತೇರು ಹೂಗಿನ ಎಲೆ ಮೇಲೆಲ್ಲ ಹಾಕ್ತಾರೆ ನಮ್ಮ ಬದಿಗೆ ಅರ್ಶಿನದ ಎಲೆ ಮೇಲೆ ಹಾಕುತ್ತೆ ಇದನ್ನೆಲ್ಲ ತಯಾರು ಮಾಡ್ಕೊಂಡು ಅದೇ ಒಂದು ಎರಡು ಸೂಡಿ ಒಂದು ಚಾಂಪರ್ಕಿ ಸೂಡಿ ಓಲಿ ಸೂಡಿ ಎಲ್ಲ ತಯಾರು ಮಾಡ್ಕೊಂಡು ಹಾಪದು ಈ ಸೂಡಿ ಹಚ್ಚಕ್ಕೂ ಒಂದು ರಿವಾಜ್ ಇತ್ತಂಬ್ರೆ ಹ್ಯಾಂಗೆ ಕೇಳ್ರೆ ಈ ಫಸ್ಟಿಗೆ ಮನೆಗೆ ಅಂತ ಇರ್ತಕೊಂಡ್ರೆ ಒಂದು ಚುಮ್ಣಿ ಆ ಚುಮ್ಣಿಗೆ ಒಂದು ಬೆಂಕಿ ಹಚ್ಕೊಂಡು ಆ ಬೆಂಕಿಯಿಂದ ಸೂಡಿನ ಹಚ್ಕೊಂಡು ಕಡೆಗೆ ಆ ಚುಮ್ಣಿಯನ್ನು ಪುನಃ ನಂಗಿಸಿ ಆ ಸೂಡಿಯಿಂದ ಪುನಃ ಆ ಚುಮ್ಣಿನ ಹಚ್ಚಿ ಇಟ್ಟಿಕ್ಕಿ ಬೈಲಿ ಹಾಪದು ಇದು ಒಂದು ಶಾಸ್ತ್ರ ಇವತ್ತು ಹೆಚ್ಚಿನ ಮನೆಗೆ ಈ ಶಾಸ್ತ್ರ ಇಲ್ಲ ಹೆಚ್ಚಿನವರಿಗೆ ಇದು ಗೊತ್ತೂ ಇಲ್ಲ ಹಳೆ ಹಳೆಯರು ಮಾಡ್ಕೊಂತ ಬಂದರು ಇದ್ದರಿದ್ರೆ ಆಯ್ತಲ್ಲ ಅವ್ರ ಕಾಲದ ಮೇಲಿನವರಿಗೆ ಯಾರು ಮಾಡ್ತಿದ್ರು ಅವ್ರಿಗೆ ಕೆಲವರಿಗೆಲ್ಲ ಗೊತ್ತಿಲ್ಲ ಕೆಲವ್ರ ಮನೆಗೆ ಅದನ್ನು ಹಾಗೆ ನೆರವೇರ್ಸ್ಕೊಂತ ಹೋತಾಯಿದ್ರು ಕಸ್ಲಿ ಆಯ್ತು ಸಾಪು ಕಸ್ಲಿ ಯಾರ ಮೇಲೆ ಸೀದಾ ಬೈಲಿಗೆ ಹಾಪದು ಬೈಲಿಗೆ ಹಾರ ಗತಿಗೆ ಒಂದೊಂದು ಗೆದ್ದಿಗೆ ದೀಪ ಇಡ್ತೇವೆ ಅಪ್ಪ ದೀಪ ಇಡಿಸ್ರಿ ಮೊದಲಿಗೆ ಹಾಗೆ ಲಾಯ್ಕ್ ಮಾಡಿ ಗೆದ್ದಂಗೆ ಒಂದು ಎರಡು ಬದಿಗೆ ಅರ್ಶಿಂದೆಯಲ್ಲಿ ಹಾಸ್ಕೊಂತಾರೆ ಅರ್ಶಿಂದೆಯಲ್ಲಿ ಹಾಸ್ಕೊಂಡು ಕಡಿಗೆ ಅದಕ್ಕೆ ಆಚೀಚಿ ಒಂದೊಂದು ವೀಳ್ಯದಲ್ಲಿ ಬೆಚ್ಚಿ ಅದಕ್ಕೆ ಅಡಿಕೆ ಹುಳ ಹಾಕ್ತಾರೆ ಅಡಿಕೆ ಹುಳ ಹಾಕಿ ಕಡಿಗೆ ಅರ್ಶಿಂದೆಯಲ್ಲಿ ಒಂದು ಅರ್ಶಿಂದೆಯಲ್ಲಿ ಮೇಲೆ ಅವಲಕ್ಕಿ ಹಾಕಿ ಇನ್ನೊಂದು ಅರ್ಶಿಂದೆಯಲ್ಲಿ ಮೇಲೆ ಗೊಡ್ಡಿಟ್ಟು ಹಾಕಿ ಕಡೆ ಹೂಗನ್ನೆಲ್ಲ ಸಾಫ್ ಮಾಡಿ ಒಂಚೂರು ಚೊಲ್ಲಿ ನೆನಿಕೋಲೆಲ್ಲ ಹಚ್ಚಿ ಕಡೆ ಬಲೀಂದ್ರನ ಕರೋದು ಬಲೀಂದ್ರನ ಕರೋದು ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರ್ಬೇಕು ಸಾಕು ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರ ತಾಮ್ರಾಜ್ಯಕ್ಕೆ ತಾವು ಬಂದರು ಹೊಲಿಯೇ ಬಾ ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರ ತಾಮ್ರಾಜ್ಯಕ್ಕೆ ತಾವು ಬಂದರು ಹೊಲಿಯೇ ಬಾ ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರ ತಾಮ್ರಾಜ್ಯಕ್ಕೆ ತಾವು ಬಂದರು ಹೊಲಿಯೇ ಬಾ ಕೋ 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 ಅಂದಳಿ ಮೂರು ಸಲ ಕೂಗ್ತಾರೆ ಹೀಗೆ ನಾವು ಬಲೀಂದ್ರನನ್ನು ಆ ದಿವಸ ಕರುವಂಥದ್ದು ಆ ದೀಪಾವಳಿ ಹಬ್ಬದ ದಿವಸ ವರ್ಷದಂಗೆ ಒಂದು ದಿವಸ ನಮ್ಮ ಭಾಗದಂಗೆ ಈ ಜನಪದದ ಪ್ರಕಾರ ವರ್ಷದಾಗ ಒಂದು ದಿವಸ ಬಲೀಂದ್ರ ದೇವರು ತನ್ನ ರಾಜ್ಯಕ್ಕೆ ಪಾಪದ ಅಂದ್ರೆ ಇದೆಲ್ಲ ಬಲೀಂದ್ರ ದೇವ್ರ ರಾಜ್ಯ ಅಂದರೆ ಆ ಒಂದು ದಿವಸ ಬತ್ತರಲ್ಲ ಆ ಒಂದು ದಿವಸ ಬಂದಾಗಳಿಕೆ ಈ ರೈತ ವರ್ಗ ಏನು ಬೇಸಾಯ ಮಾಡ್ಕೊಂಬಂದರೆ ಯಾರೆಲ್ಲ ಇದ್ರು ಅವರೆಲ್ಲರೂ ಬಲೀಂದ್ರ ದೇವರನ್ನು ಕರುವುದು ಆ ದಿವಸ ಅವರೆಲ್ಲರ ಮನೆಗೆ ಗೆದ್ದಿಗೂ ಅಂದ್ರೆ ಬಯಲು ಬದಿಗೆಲ್ಲ ಬಂದು ಹಾತ್ರ ಅಮ್ಲೆಕ್ಕದ ಕೆಲವ್ರದ್ದು ಬೇರೆ ಬೇರೆ ಆದ
ಆರಾಧನೆ ಇತ್ತು, ತುಳಸಿ ಕಟ್ಟಿಬಿಡ್ದಲ್ಲ ಒಂದು ಬಲೀಂದ್ರನ ಸ್ಥಾಪನೆ ಮಾಡುವುದೆಲ್ಲ ಇತ್ತಂದ್ರೆ ಈ ನಮ್ಮ ಭಾಗದಾಗ ಇಷ್ಟೇ. ಗೆದ್ದಿಗೆಲ್ಲ ಹೂ ಹಾಕಿ ಹಂಗೆ ಒಂದೊಂದು 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 ಗೆದ್ದಿನ ಪುರಸ್ಕಂತ ಹೊತ್ತು ಈ ಗೆದ್ದಿ ಕೂಹಾಡೋದೇ ಭಾರಿ ಗಮ್ಮತ್ತೆ ಅಂತ ಕೇಳ್ರಿ. ಬೇರೆ ದಿವಸ ಹೋಗಿ ನಾವು ಗೆದ್ದಂಗೆ ಕೂಗ್ತೀವಿ ಅಂತ ಹೇಳ್ರ ಆತಿಲ್ಲ. ದೀಪಾವಳಿ ಹಬ್ಬದ ದಿವಸ ಮಸ್ತ್ ಜನ ಇರ್ತಾರೆ, ಮಸ್ತ್ ಮನೆಯವ್ರು ಎಲ್ಲರೂ ಒಟ್ಟಾಗಿ ಬರ್ತಾರೆ. ಯಾವ ಬದಿ ಹೆಂಗೊಂಡ್ರು ಸೂಡಿ, ಯಾವ ಬದಿ ಹೆಂಗೊಂಡ್ರು ಬೆಳಕು, ಅಷ್ಟು ಖುಷಿ, ಗಟ್ಟೆ ಕೂಗೋದೇ ಖುಷಿ. ಕೆಲವು ಕೂಗಿ ಕೂಗಿ ಸ್ವರ ಬೀಳು ಸಮೇತ ಇತ್ತು ಆ ಒಂದು ದಿವಸಕ್ಕೆ. ಕಡಿಕೆ ಅಂತ ಮಾಡ್ರೆ ಇನ್ನು ಕೆಲವು ಬದಿಗೆ ಈಗ ದೀಪಾವಳಿ ಹಬ್ಬದ ಕೆಲವು ಸಲ ಬೇಗ ಬದತ್ ದೀ ಬೇಗ ದೀಪಾವಳಿ ಬಂದಾಗಳಿಗೆ ಗೆದ್ದಿ ಹೂಗೆ ಹಿಡುಕಾತಿಲ್ಲ ಅಂತ ಕೆಲವು ಬದಿ. ನಾ ಕೆಲವು ಬದಿ ಅಂತಂದರೆ ಬರೀ ಹೂಗನ್ನು ಮಾತ್ರ ತಗೊಂಡೋಗಿ ಗೆದ್ದಿ ಹಾಕ್ತಾರಮ್ಮ ಕೊಯ್ಲ ಇದ್ದಿದ್ದು ಗೆದ್ದಿಗೆ. ಇನ್ನು ಕೆಲವ್ರು ಅಂತಂದರೆ ಮಾಡೋದೆಲ್ಲ ಮಾಡ್ತಾರಮ್ಮ ಕ್ರಮ ಗೊಡ್ಡಿಟ್ಟದು ಇದೆಲ್ಲ ಹಾಕ್ತಾರಮ್ಮ, ಆದ್ರೆ ಬಲೀಂದ್ರನ್ನ ಕರುವುದಿಲ್ಲ ಅಮ್ರ. ನಮ್ಮ ಭಾಗದಂಗೆ ಈಗ ಕೊಯ್ಲು ಆದ ಗೆದ್ದೆಯಲ್ಲಿ, ಕೊಯ್ಲು ಆಯ್ದೇ ಇದ್ದದ ಗೆದ್ದೆಯಲ್ಲಿ ಮಾಡುವಂಥ ಕ್ರಮ ಎಲ್ಲದಕ್ಕೂ ಒಂದೇ ನಮ್ಮನೆ ಮಾಡತ್ತೆ ನಾವು. ಕೊಯ್ಲಾರು ಗೆದ್ದಿ ಹೂ ಹಾಕಿ ಬಲೀಂದ್ರನ ಕರೀತು, ಕೊಯ್ಲು ಆಯ್ದೇ ಇದ್ರೂ ಗೆದ್ದಿ ಹೂ ಹಾಕಿ ನಾವು ಬಲೀಂದ್ರನನ್ನು ಕರೀತ. ಹಿಂಗೆ ಅತ್ತ ಇದೆಲ್ಲ ಮಾಡಿ ಮುಗಿಸಿಕ್ಕಿ ಮನೆ ಬತ್ತತ್ತೆ. ಎಲ್ಲ ಬದಿಗಾರ ಮೇಲೆ ಗೆದ್ದಿಗಾರ ಮೇಲೆ ಬೇರೆ ಬೇರೆ ಗೆದ್ದಿಗೆ ತೋಂಟಕ್ಕೆ ಗೊಬ್ಬರ ಗುಂಡಿಗೆ ಮೇಟಿ ಕಂಬಿಗೆ ಕೆಲವರು ಹಡಿ ಮಂಚ ಕಂಬರು ಕಡಿಕೆ ಅಂತ ಇದ್ಕೆಟ್ಟು ಬಾಮಿ ಕಟ್ಟಿಗೆ ಇವೆಲ್ಲದಕ್ಕೂ ನಾವು ಹೂ ಮತ್ತು ನೆಣಿಕೋಲೆಲ್ಲ ಇಟ್ಟು ಬಲೀಂದ್ರನ ಕರೀತು. ಹಾಗೆ ಕೆಲವ್ರದ್ದು ಎಂತ ಇತ್ತು, ಹುಲ್ಕುತ್ರಿಗೆ ಇತ್ತು. ಹುಲ್ಕುತ್ರಿಗೆ ಇಡಿಸ್ರಿ ಭಾರಿ ಜಾಗೃತಿ ಬೇಕು, ಒಂದು ಚೂರು ಎಲ್ಲರೂ ಹೆಚ್ಚು ಕಮ್ಮಿ ಆಯ ತಪ್ಪರಿತ್ತಲೆ ಹುಲ್ಕುತ್ರಿ ಬೆಂಕಿ ಹಿಡ್ಕಂತೆ. ಯಾಕಂದ್ರೆ ಅಲ್ಲಿ ಆ ದಿವಸಕ್ಕೆ ನೆಣಿಕೋಲು ಹಚ್ಚಿ ಬಲೀಂದ್ರನ ಕರಿಕಲ್ದ ಹಾಂಗಾಯ್. ಆದರೂ ಇವತ್ತಿನವ್ರಿಗೆ ಹೆಚ್ಚಿನ ಬದಂಗೆ ಅಥವಾ ಕೊಯ್ಲು ಆಯ್ದು ಗೆದ್ದಿರಲಿ, ಕೊಯ್ದು ಆಯ್ದು ಗೆದ್ದಿರಲಿ, ಯಾವುದೇ ಇದ್ದಿದ್ರು ಈ ಗೆದ್ದಿಗೆಲ್ಲ ಬೆಂಕಿ ಬಿದ್ದಿತ್ತು ಅಂಥದ್ದು ಅವಾಗಡೆ ಇಷ್ಟರೊಳಗೆ ಭಾರಿ ಕಮ್ಮಿ ಅಂದ್ಕೊಳ್ಳಕ್ಕೆ. ಅಂದರೆ ನಮ್ಮ ಭಾಗದ ನಾವು ಎಲ್ಲೂ ಕೇಳಲಿ ಇಂಥದ್ದು ಆಯಿತು ದೀಪಾವಳಿ ಹಬ್ಬದ ದಿವಸ ಬೆಂಕಿ ಅವಗಡೆ ಆಯ್ತು ಅಂದು ಯಾರೂ ಹೇಳಲ್ಲ. ಅಂದರೆ ಅಂಥದ್ದೇನು ಆದಿಲ್ಲ ಇವತ್ತಿನವರಿಗೆ. ಹೀಗೆ ಕಣಿ ಮನೆ ಹೊರಗತಿಗೆ ಮನೆಗೆ ಹೊಲಿ ರಾಶಿ ಇರುತ್ತೆ ಕಣಿ. ನಾವು ಮುಂಚೆ ಹೊಲಿ ರಾಶಿ ಬಗ್ಗೆ ಎಲ್ಲ ನಿಮ್ಮ ಮುಂಚೆ ಹೇಳಿದ್ದೆ. ಆ ಹೊಲಿ ರಾಶಿಗೆ ಒಂದು ಸಾಫ್ ಮಾಡಿ ಪೂಜೆ ಮಾಡಿ ಒಂದು ಗೆರ್ಸಿ ಇಟ್ಕೊಂಡಿರ್ಕೆ, ಆ ಗೆರ್ಸಿ ಮೇಲೆ ಅಂತ ಒಂದು ಗೆರ್ಸಿ ಮೇಲೆ ಮೂರು ಮುಷ್ಟಿ ಭತ್ತವನ್ನು ಗೋರಿ ಹಾಯ್ಕೊಂಡು ಹಾಗೆ ಆ ಹೊಲಿ ರಾಶಿಗೆಲ್ಲ ಸಾಪ್ ಮಾಡಿ ಕಾಯಿ ಹೊಡೆದು ಅದಕ್ಕೊಂದು ಕೈ ಮುಗ್ದು ಹೊಲಿ ರಾಶಿಗೆ ಹೂ ಬೆಚ್ಚು ಸುರಿಗೆ ಬಲೀಂದ್ರನ ಕರುವುದಿಲ್ಲ. ಸಾಪ್ ಮಾಡಿ ಎಲ್ಲ ಹೂ ಎಲ್ಲ ಇದು ಮಾಡಿ ಧೂಪು ಎಲ್ಲ ಮಾಡಿ ಅದಕ್ಕೆ ಕೈ ಮುಗ್ದು ಇನ್ನೂ ಬರುವ ವರ್ಷಕ್ಕೆ ಇನ್ನೂ ಒಳ್ಳೆ ಭತ್ತ ಆಗಲಿ, ಒಳ್ಳೆ ಒದಗೋದ್ಗಾಯಲಿ ಅಂದಳಿ ದೇವ್ರ ಕೇಳಿ ಬೇಡ್ಕೊಂಡು ಕಡಿಕ್ ಅದನ್ನು ಮೂರು ಮುಷ್ಟಿ ಭತ್ತವನ್ನು ಗೋರ್ಕೊಂಡು ಗೆರ್ಸಿಗೆ ಹಾಯ್ಕೊಂಡು ಹೋಗಿ ಮತ್ತು ಹಾಗೆ ಎಷ್ಟು ಹಿಟ್ಟು ಉಳ್ದಿತ್ತು ಈಗ ಗೊಡ್ಡಿಟ್ಟು ಅಂತ ಉಳ್ದಿತ್ತು ಅದು ಗೊಡ್ಡಿಟ್ಟು ಅವಲಕ್ಕಿನೆಲ್ಲ ಒಂದು ಅದೇ ಭತ್ತದೊಟ್ಟಿ ಹಾಕಿ ಸಾಪ್ ಮಾಡಿ ಕಲಸಿ ಅದನ್ನು ಹೊಟ್ಟೆಣಿ ತಗೊಂಡು ಹೋಗಿ ದನಿಗೆ ತಿಂಬು ಕೊಡುತ್ತೆ. ದನಿಗೆ ತಿಂಬು ಕೊಡಿಸ್ರಿಗೆ ಒಂದು ಮಾತು ಹೇಳೋಕಿತ್ತು ಎಂತಂದ್ರೆ ದೀಪಾವಳಿ ಹಬ್ಬದ ದೀಪ ಕಾರಣ ಮುಂದೆ ಬಪ್ಪು ಕೊಡಿ ಕಾಣ ಅಂದೇಳಿ ದನಿಗೆ ಒಂದು ಹೇಳೋದು. ದನಿಗೆ ಹೇಳಿ ಅದನ್ನು ತಿಂಬು ಕೊಡೋದು. ಅದು ಯಾವುದು ದೀಪದ ಬೆಳಕಂಗೆ ನಾವು ಕೊಡೋದು. ಒಂದು ಚುಮ್ಣಿಯನ್ನು ಚುಮ್ಣಿ ಆಗಲಿ ಅಥವಾ ಒಂದು ಕಾಲ್ದೀಪ ಆಗಲಿ ಒಂದು ಹಣತಿಗೆ ಆಗಲಿ ಅಂಥದ್ದು ಆಗಲಿ ಆ ಗೆರ್ಸಿ ಮೇಲೆ ಉರಿಸ್ತಾ ಇರ್ಕ ಆ ದಿವಸ ಉರಿಸ್ತಾ ದನಿಗೆ ತಿಂಬು ಕೊಡ್ಕ. ದನಿಗೆ ತಿಂಬು ಕೊಟ್ಟು ಹಿಂಗೆ ಒಂದು ಮಾತು ಹೇಳ್ತಾರೆ. ಅದಾದಮೇಲೆ ಹೊಟ್ಟೆಗೆ ಯಾವುದದು ಒಂದು ದೊಡ್ಡ ದನಿಗೆ ಅದು ಕೊಟ್ಟು ಮತ್ತೆಲ್ಲ ಸಣ್ಣ ದನಿಗೆಲ್ಲ ಅವಕ್ಕೂ ಆ ಭತ್ತವನ್ನು ತಿಂಬು ಕೊಟ್ಟಿಗೆ ಹಾಗೆ ಬಂದು ಕಡೆಗೆ ಅದರ ಉಳಿದು ಸ್ವಲ್ಪ ಭತ್ತವನ್ನು ತಗೊಂಡು ಹೋಗಿ ಪುನಃ ಆ ಹೊಲಿ ರಾಶಿಗೆ ಹಾಕತ್ತೆ ನಮ್ಮದೇ. ಇದಾದಮೇಲೆ ತುಳಸಿ ಪೂಜೆ. ತುಳಸಿ ಪೂಜೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ತುಳಸಿ ಪೂಜೆ ಕಡೆಗೆ ಮಾಡೋ ಬಪ್ಸರಿಗೆ ತುಳಸಿಗೆಲ್ಲ ಸಾಪ್ ಮಾಡಿ ಕಾಯಿ ಹೊಡೆದು ಮನೆಗೆ ಯಾರೆಲ್ಲ ಕಾಯಿ ಹೊಡೋರಿದ್ರು ಎಲ್ಲರೂ ಆ ದಿವಸ ಒಂದು ಕಾಯಿ ಹೊಡೆದು ತುಳಸಿಗೆ ಕಾಯೆಲ್ಲ ಹೊಡೆದಾದ್ಮೇಲೆ ಇದಿತ್ತು ಅಂತ ಕೇಳಿದ್ರೆ ಅವಲಕ್ಕಿ ಹೆಂಗೆ ಒಂಚೂರು ನೀರು ಹಾಕಿ ತುಳಸಿ ಕಟ್ಟಿ ಬಿಡುಕಿತ್ತು ಒಂದು ಚೂರು ಚೂರು ಬಿಡ್ತಾವಪ್ಪಕ್ಕಿತ್ತು. ಅದು ಬಿಟ್ಟು ಬಂದಾದ್ಮೇಲೆ ಕಡೆಗೆ ಅವಲಕ್ಕಿನಲ್ಲೇ ಕಾಯಿ ಹೊಡಿತಾರೆ ಕಣಿ ಅವ್ರು ಬಾಯಿ ಹಾಕಂಕಿತ್ತು. ಯಾಕೆ ಅಂದರೆ ಹಿಂದಿನ ಕಾಲದಂಗೆ ದೀಪಾವಳಿ ಆಪಲರಿಗೂ ಅವಲಕ್ಕಿ ತಿಂತಿರಲ್ಲ ಅಂದ್ರೆ ಬಹುಶಃ ಈ ಕಾತಿ ನಟ್ಟಿಯಲ್ಲ ಆರ್ಮೇಲೋ ಎಂಥದ್ದು ಗೊತ್ತಿಲ್ಲ ನನಗೆ. ಅದು ಆರ್ಮೇಲೆ ದೀಪಾವಳಿ ಅವರಿಗೆ ಯಾರು ಅವಲಕ್ಕಿ ತಿಂತಿರಲ್ಲ ಅಂದ್ ಏನೋ ಹಿಂಗೆ ಹೇಳ್ತಿದ್ರು ನಂಬದಂಗೆ. ಕಡೆ ಆ ದಿವಸ ಅವಲಕ್ಕಿ ನಾವು ಮೊದಲು ತಿಂದು ಯಾಕೆ ಅಂದರೆ ಆಗಳಿಕೆಲ್ಲ ಅವಲಕ್ಕಿ ಅಂಗಡಿ ಹೋಗಿ ತಕ್ಕ ಬಂದು ತಿಂತಿರಲ್ಲ, ಮನೆಗೆ ಅವಲಕ್ಕಿನ ಅವರೇ ತಯಾರು ಮಾಡಿ ಕುಟ್ಟಿ ಅವಲಕ್ಕಿನ ಮಾಡ್ತಿದ್ದೀರ. ಆ ಅವಲಕ್ಕಿ ಮಾಡೋದು ಹೇಗಳಿಕೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಮೊದಲು ಅಂಬ್ರಿ. ಇನ್ನು ನಟ್ಟಿಯಲ್ಲ ಆರ್ಮೇಲೆ ಮತ್ತೆ ಆ ಮಾಡೋಕ್ಕಾತಿಲ್ಲ, ಭತ್ತ ಎಬ್ಬದಿಲ್ಲ ಅಲ್ಲದೆ ಈ ದೀಪಾವಳಿ ಸಮಯಕ್ಕೆ ಹೆಂಗೂ ಕೊಯ್ಲ ಇರುತ್ತೆ ಕಣಿ ಆಗಳಿಕೆ ಭತ್ತನ್ನೆಲ್ಲ ಅದು ಅವಲಕ್ಕಿ ಮಾಡೋದೇ ಒಂದು ಕ್ರಮ ಇತ್ತು. ಅವಲಕ್ಕಿನೆಲ್ಲ ಮಾಡಿ ಆ ದಿವಸ ಮೊದಲು ದೇವರಿಗೆ ಒಪ್ಪಿಸಿ ಕಡೆಗೆ ಮನ್ಸರು ತಿಂತಿದ್ರು. ಹಾಗಾಗಿ ಅದಕ್ಕೂ ಮುಂಚೆ ಅವಲಕ್ಕಿ ತಿಂತಿರಲಿಲ್ಲ. ಈಗ ಹಾಗಲ್ಲ, ಈಗ ಅಂಗಡಿಗೆ ಇತ್ತು ಎಷ್ಟೊತ್ತಿ ಬೇಕಷ್ಟೊತ್ತಿ ಹೋತರು ತಗೋಬತ್ತರು ಕೋಸ್ಕಂತರು ತಿಂತರು. ಈ ತುಳಸಿ ಪೂಜೆಗೆಲ್ಲ ಜಾಸ್ತಿ ಅವಲಕ್ಕಿ ಪ್ರಾಮುಖ್ಯತೆ ಹಿಂಗೆ ಏನು ಬಹುಶಃ ಕಡಿಕೆ ಅದೆಲ್ಲ ಹತ್ತೋದೆಲ್ಲ ಆರ್ಮೇಲೆ ಕಡೆಗೆ ಆ ಮನೆಗಿದ್ದಂಥ ಕಳಶ ಏನಿತ್ತು ದೇವ್ರ ಗೆಂಟಿಗೆಲ್ಲ ದುಡ್ಡು ತೆಗ್ದು ಹಾಕಿ ದೇವರಿಗೆಲ್ಲ ಹೇಳ್ಕೊಂಡು ಆ ಕಳಶನೆಲ್ಲ ಸೀದಾ ಒಳ ತಗೊಂಡು ಹೋಗಿ ಕಡೆಗೆ ದೇವ್ರ ಕೊನೆಗೆ ಇಟ್ಟು ಮತ್ತು ಪುನಃ ಅಲ್ಲೊಂದು ಸಲ ಪೂಜೆ ಮಾಡಿಕ್ಕಿ ಬತ್ತರು. ಇಷ್ಟೆಲ್ಲ ಮಾಡಿ ಯಾರಗತಿಗೆ ದೀಪಾವಳಿ ಹಬ್ಬದ ದಿವಸದ ಏನು ಆಚರಣೆ ಇತ್ತು ಕಣಿ ಅದಿಷ್ಟಲ್ಲಿಗೆ ಮುಗಿತ್ತು. ಕೆಲವ್ರ ಮನೆ ದೀಪಾವಳಿ ಹಬ್ಬದ ದಿವಸವೇ ಮಿಸಲ್ ಬೆಚ್ಚಕ್ಕಿರುತ್ತೆ. ಆಗಲಿ ಕೆಲವ್ರು ಎಂತ ಮಾಡ್ತಾರೆ ಹರ್ಗಿನ ಒಲೆಂಗೆಲ್ಲ ಗೌಲ್ ಮಾಡಿ ಅದು ಪೂಜೆ ಎಲ್ಲ ಆರ್ಮೆ ಮನೆ ಒಳಗೆ ತಂದು ಮಿಸಲ್ ಬೆಚ್ಚು ಶಾಸ್ತ್ರ ಎಲ್ಲ ಇತ್ತು. ಇನ್ನು ಕೆಲವರಿಗೆ ಮಾರನೇ ದಿವಸ ಮಿಸಲ್ ಬೆಚ್ಚು ಶಾಸ್ತ್ರವೂ ಇತ್ತು. ಈ ದೀಪಾವಳಿ ಹಬ್ಬದ ದಿವಸ ಆರ್ಮೇಲೆ ಅದ್ರ ಮಾರನೇ ದಿವಸ
ಗೋಪೂಜಾ. ಈ ಗೋಪೂಜೆ ದಿವಸ ಎಂತ ಮಾಡ್ತಾರೆ ಕಂಡ್ರೆ ಈ ನಮ್ಮ ಭಾಗದಲ್ಲಿ ಹೆಚ್ಚೇ ಮಾಡ್ತಿದ್ದದ್ದು ಕೊಡಿ ಹಬ್ಬಕ್ಕೆ ಗೋಪೂಜೆ ಮಾಡ್ತಾರೆ ಹೆಚ್ಚಿನವರು. ಇನ್ನು ಕೆಲವರು ದೀಪಾವಳಿಗೆ ಮಾಡ್ತಾರೆ, ಇನ್ನು ಕೆಲವರು ಎಂತ ಮಾಡ್ತಿದ್ರು ಕೊಡಿ ಹಬ್ಬಕ್ಕೆ ಗೋಪೂಜೆ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಕೆಲವರು ದೀಪಾವಳಿ ಹಬ್ಬದ ದಿವಸ ಅದನ್ನು ಗೋಪೂಜೆ ಏನಿತ್ತು ಅದನ್ನು ದೀಪಾವಳಿ ಹಬ್ಬದ ದಿವಸ ಮಾಡ್ಕೊತಾ ಇದ್ರು. ಈಗ ದೀಪಾವಳಿ ಹಬ್ಬದ ದಿವಸ ಅಂದರೆ ಅದರ ಮಾಡಿದ ದಿವಸ ಲಾಯಕ್ ಮಾಡಿ ಗಂಟೆ ಕರ್ಗಣ್ಣಲ್ಲೆಲ್ಲ ಬೆಳಗ್ಗೆ ಎಲ್ಲ ಮೀಸಿ ಕಡೆ ಹೋಗಿ ಒಂದು ಈ ಲಾಟಿಗೆ ಈ ಬಾಳಿ ಬಳ್ಳಿನ ಕಟ್ಟಿ ಸಾಫ್ ಮಾಡಿ ಒಂದು ಬದಿಗೆ ಒಂದು ತಟ್ಟೆಂಗೆ ಶೇಡಿ ಕೈಡಿ, ಇನ್ನೊಂದು ತಟ್ಟೆಂಗೆ ಕುಂಕುಮ ಕೈಡಿ, ಎಲ್ಲದನ್ನ ದನ ಕಳ ಕರ್ಗಳ ಮೈಗೆಲ್ಲ ಹಿಂಗೆ ಕುಟ್ಟತ 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 ಬತ್ತರ ಎಲ್ಲ ಸಾಫ್ ಮಾಡಿ ಹಾಕಿ ಹಾಕಿ ಹಾಕ್ತಾ ಬಪ್ಪದು. ಇದೆಲ್ಲ ಆರ್ಮೇಲೆ ಅವಕ್ಕೆ ಹೂಗಿಂದು ಮುಂಚೆಲ್ಲ ಎಂಥ ಹೂಗಿರಲ್ಲ, ಈಗ ತಂದು ದುಡ್ಡು ಕೊಟ್ಟು ತಪ್ಪಷ್ಟು ಆಯ್ದೇ ಇದ್ದ ಕಾಲದಂಗೆ ಈ ಗ್ವಾಯಿಟಿ ಹೂಗು, ದಾಸನ ಹೂಗು, ಬೇರೆ ಮಿಠಾಯಿ ಹೂಗು ಇವನ್ನೆಲ್ಲ ಕಟ್ಟಿ ಮಾಲಿ ಮಾಡಿ ಹಾಕ್ತಿದ್ರು ಬಾಳೆ ಬಳ್ಳಿಗೆ. ಈಗ ಎಂಥ ಸೇವಂತಿ ಹೂಗು ಅದಿದೆಲ್ಲ ಇಪ್ಪುಕೊಯ್ ಸೇವಂತಿ ಹೂಗು ಮತ್ತು ಬೇರೆ ಯಾವುದು ಗೊಂಡಿ ಹೂಗು ಅದನ್ನೆಲ್ಲ ಹಾಕಿ ಒಂದು ಸಾಫ್ ಮಾಡಿ ಅವಕ್ಕೆ ಎಲ್ಲ ಇಟ್ಟು ಆರತಿ ಎಲ್ಲ ಮಾಡಿ ಅವನೊಂದು ನಮಸ್ಕಾರ ಮಾಡಿಕ್ಕಿ ಕಡಿಕೆಲ್ಲ ಕಟ್ಟುದು ಎತ್ಕೊಂಡು ಎಲ್ಲ ಮೇವಿನ ಕಟ್ಟುದಾರೆ ಅಲ್ಲಿ ಕಟ್ಟಿಬಿಡ್ತಾರೆ. ಇನ್ನು ಕೆಲವು ಬದಿಗೆ ಬೇರೆ ಬೇರೆ ಐತಿ, ರೊಟ್ಟಿ ತಿಮ್ಮ ಶಾಸ್ತ್ರ ಎಲ್ಲ ಇತ್ತಂಬ್ರೆ ಚಪ್ಪ ರೊಟ್ಟಿ ಹಾಗೆ ಅಂತದ್ದು ಇತ್ತು, ರೊಟ್ಟಿ ಎಲ್ಲ ತಟ್ಟಿ ಕೊಡ್ತಾರಂಬ್ರೆ. ಇನ್ನು ಕೆಲವರು ಕೊರ್ಲಿಗೆ ರೊಟ್ಟಿ ಕಟ್ಟುದು ಇತ್ತು, ಬೇರೆ ಬೇರೆ ರೀತಿ ಹೆಂಗೆ ಆಯಾ ಭಾಗದಂಗೆ ಹೆಂಗೆ ಮಾಡ್ಕೊಬಂದಿರ ಆ ರೀತಿ ಹೆಂಗೆ ಮಾಡ್ಕೊಂತ ಗೋಪೂಜೆ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಗೋಪೂಜೆ ಆದಮೇಲೆ ಕಡೆಗೆ ಕೆಲವ್ರದ್ದು ಹೆಂಗೆ ಲಕ್ಷ್ಮೀ ಪೂಜೆ ಗಾಡಿ ಪೂಜೆ ಅದೆಲ್ಲ ಮಾಡುವರೆ ಇವತ್ತಿನ ದಿವಸ ಮಾಡ್ತಿದ್ರು. ಹಿಂದೆ ಸಾಧಾರಣ ಅಂತಂದರೆ ಈ ದೀಪಾವಳಿ ದಿವಸ ದೀಪಾವಳಿ ಆರ್ಗತಿಗೆ ಅದರದ್ದು ಅಥವಾ ಅದ್ರ ಮಾಡಿಸ ಗೋಪೂಜೆ ಆರ್ಗತಿಗೆ ಏನೋ ಒಂದು ಮುಕ್ತಾಯ ಆತಿದ್ದಿತ್ತು. ಆಗಲಿಕ್ಕೆ ಒಂದು ಎರಡು ದಿವಸ ಎಲ್ಲರೂ ಮನೆಗೆ ಕೂಕಂತಿದ್ದೀರಿ, ಗಮ್ಮತ್ತ ಕೆಲಸ ಗಿಲ್ಸ ಎಲ್ಲ ಮಾಡ್ತಿರಲ್ಲ ಅಂದ್ರೆ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು ಅಂದೇಳಿ. ಮುಂಚೆ ಎಲ್ಲ ಕೆಲಸ ಜಾಸ್ತಿ ಇಪ್ಕೋ ವಿಶ್ರಾಂತಿಗಳು ಕಮ್ಮಿ ಇದ್ದಿತ್ತು. ಈಗ ಎಲ್ಲ ಈಗ ಎಷ್ಟು ತಿಕೊಂಡ್ರು ವಿಶ್ರಾಂತಿ ಕೆಲಸ ಇಪ್ಪದೆ ಕಮ್ಮಿ ಹಾಗಾಯ್ತು. ಮೊದಲಿನ ದಿವಸ ನಾವು ಏನೆಲ್ಲ ಕ್ರಮ ಮಾಡಿತ್ತು ಅದೇ ರೀತಿ ಹಂಗೆ ಮಾರನೇ ದಿವಸಕ್ಕೆ ಯಾವ್ದಾದ್ರು ಬಾಮಿ ಕಟ್ಟಿ ಅಲ್ಲಿ ತೆಂಗಿನ ತೋಟು ಅಡಿಕೆ ತೋಟ ಯಾವುದಾಗಲಿ ಅಲ್ಲದೆ ಇದ್ರ ಗೊಬ್ಬರ ಗುಂಡಿಯೋ ಇದಿಷ್ಟು ಯಾವ್ದಾದ್ರು ಬದಂಗೆ ಒಂದು ಹಿಂದಿನ ದಿವಸ ಯಾವ ನಮ್ಮನೆ ಹಿಟ್ಟು ಹಣಗಿ ಅದು ಹೂಗಿಗೆ ಎಲ್ಲ ಹಾಕಿ ಇತ್ಕೊಂಡು ಅದೇ ಎಲ್ಲ ಅಲ್ಲಿ ಹಾಕಿ ಆಗದ್ದು ಆ ಜಾಗದಾಗ ಅದನ್ನೆಲ್ಲ ಹಾಕಿ ಬಲೀಂದ್ರ ದೇವರನ್ನು ಕಳಿಸಿಕೊಡೋದು. ಕಳಿಸಿಕೊಡೋದು ಹ್ಯಾಂಕೆ ಅಂದರೆ ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರು ತಮ್ಮ ರಾಜ್ಯಕ್ಕೆ ತಾವೇ ಹೊರ್ ಹೊಲಿಯೇ ಬಾ, ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರು ತಮ್ಮ ರಾಜ್ಯಕ್ಕೆ ತಾವೇ ಹೊರ್ ಹೊಲಿಯೇ ಬಾ, ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರು ತಮ್ಮ ರಾಜ್ಯಕ್ಕೆ ತಾವೇ ಹೊರ್ ಹೊಲಿಯೇ ಬಾ ಕೋ 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 ಅಂದೇಳಿ ಕೂಗ್ತಾರೆ. ಅಂದರೆ ಈಗ ಬಲೀಂದ್ರನ್ನ ನಾವು ಕಳಿಸಿಕೊಟ್ಟದ್ದು, ಮುಂಚಿನ ದಿವಸ ಕರೆದದ್ದು ಈ ದಿವಸ ಕಳಿಸಿಕೊಟ್ಟದ್ದು ಅಂತ ಹೇಳಿ ಈ ಕಳಿಸಿಕೊಡುವ ಕ್ರಮವನ್ನು ಕೆಲವು ಬದಿಗೆ ಈಗಳು ಆಚರಣೆ ಮಾಡ್ಕೊಂತ ಬಂದಿರು. ನಿಮಗೆ ನಾನು ಅಜ್ಜಿ ಅಪ್ಸರಿಗೆ ಒಂದು ಕತೆ ಹೇಳಿದ್ದೆ ಜನಪದ ಕತೆ, ಅದಾದ್ಮೇಲೆ ಹೊಸ್ತಿಗೆ ಹೇಳಿದೆ, ಅದ್ರ ಮುಂದಿನ ಒಂದು ಚೂರು ಭಾಗ ಉಳಿದ್ನ ನಾನು ದೀಪಾವಳಿಗೆ ಹೇಳ್ತೀನಿ ಅಂದೇಳಿ ಹೇಳಿದ್ದೆ. ಅಜ್ಜಿ ಸರಿ ಗೊತ್ತಿತ್ತು ಅಂತಂದು ಹೇಳಿದ್ರೆ ಬಲೀಂದ್ರ ದೇವರು ಅಜ್ಜಿಯೇ ಈ ಅಜ್ಜಿ ಮಾಡೋದು ಕಣಿ ಆಸಾಮಿಗೆ ಭೂಮಿಗೆ ಬಪ್ಪದ ಅಂದಾಳೆ. ಅದಾದ್ಮೇಲೆ ಹೊಸ್ತಿಗೆ ಹೊಸ್ತಿಗೆ ಬಲೀಂದ್ರ ದೇವರ ಅಮ್ಮ ಸರ್ವಶ್ರೇಮ್ಮ ಭೂಮಿ ಬಪ್ಪದ ಅಂದಾಳಿ ಹೇಳಿತ್ತು. ಈಗ ಬಲೀಂದ್ರ ದೇವರು ಬಲೀಂದ್ರ ದೇವರು ಯಾಕೆ ಬರ್ತಿರ್ಕೊಂಡ್ರೆ ಮುಂಚೆ ಅಜ್ಜಿನ ಕಳಿಸಿಕೊಟ್ಟಾಗಲಿಕ್ಕೆ ಅಜ್ಜಿ ಹೇಳಿರಂಬ್ರೆ ಭೂಮಿ ಮೇಲೆ ಅಜ್ಜಿ ಎಲ್ಲ ಮಾಡ್ತಾರೆ ಮಾಡ್ರಿ ಅಂತ ಒಂದು ಒಣಕಟ್ಟಿ ರೊಟ್ಟಿ ಅದೇ ಹೊರಕೆಸ ಪದಾರ್ಥ ನಂಗೇನು ಖುಷಿಯಾಗಿಲ್ಲ ಮಗ ಅಂದಾಳಿ ಹೇಳಿ ಅಜ್ಜಿ ವಾಪಸ್ ಬಲೀಂದ್ರ ದೇವ್ರ ಕೆಲವು ಹೇಳಿರಂಬ್ರೆ ಅಂದರೆ ಅಜ್ಜಿ ನೀವು ಎಷ್ಟೇ ಗರ್ಜು ಮಾಡ್ರು ಅಜ್ಜಿ ದೂರು ದೂರದೆ ಅಂದಾಳಿ ಹೇಳ್ತಾರೆ. ಅದಾದ್ಮೇಲೆ ಸರ್ವಶ್ರೇಮ ಸರ್ವಶ್ರೇಮ ಏನು ಮಾಡ್ಕೊಂಡ್ರೆ ಈ ಹೊಸ್ತಿನ ಸಮೀಪ ಬಪ್ಪದೆ ಸರ್ವಶ್ರೇಮ ಹೊಸ್ತಿನ ಸಮೀಪ ಬಂದು ಎಲ್ಲ ಭೂಮಿ ಮೇಲೆಲ್ಲ ಕಣ್ಕೊಂಡು ಹೋಗಿ ಮಗನಿಗೆ ಹೇಳ್ರಂಬ್ರೆ ಭೂಮಿ ಹಂಗೆ ಮನುಷ್ಯರು ಥರ ಥರದ್ದೆಲ್ಲ ಮಾಡಿರ ಮಗ ಒಂದು ಊಟ ಊಟ ಉಂಬಕ್ಕೇನು ಕಮ್ಮಿ ಇಲ್ಲ ಅಷ್ಟೂ ಥರ ಬರೀ ಒಳತೋಲಿ ಎಲ್ಲ ಗಮ್ಮತ್ತೀತು ಭಾರಿ ಗೊಡ್ದೀತು ಥರ ಥರದ್ದು ಮಾಡಿ ಬಳಸಿರು ನಂಗೆ ಎಬ್ಬ ಉಂಬುಕೆ ಇಲ್ಲ ಅಷ್ಟಪ್ಪ ಮಾಡಿರ ಮಗ ಅಂದಾಳಿ ಸರ್ವಶ್ರೇಮ ಹೋಗಿ ಮಗನಿಗೆಲ್ಲ ಹೇಳ್ತಾರಮ್ಮ ಬಲೀಂದ್ರ ಚಕ್ರವರ್ತಿ ಕೇಳಿ. ಅದಕ್ಕೆ ಈ ಬಲೀಂದ್ರ ಚಕ್ರವರ್ತಿ ದೀಪಾವಳಿ ದಿವಸ ಬತ್ತರಂಬ್ರೆ ನಾವೆಲ್ಲ ಕರೆತ್ಕೊಂಡು ಹಾಗೆ ಬಂದಾಗಳಿಕೆ ಭೂಮಿ ಮೇಲೆ ಕಾಂತರಂಬ್ರು ಎತ್ತಿಂದ ಎತ್ತಕೊಂಡ್ರು ಬರೀ ದೀಪದ ಬೆಳಕಂಬ್ರು ಸೂಡಿಯಮ್ರ ಎಲ್ಲ ಗೆದ್ದಂಗು ಬೆಳಕು ತೋರುತ್ತಂಬ್ರು ಭೂಮಿ ಮೇಲೆ ಅಮಾಸಿ ದಿವಸ ಆರು ಅಷ್ಟು ಬೆಳಕು ತೋರುತ್ತಮ್ಮ ಆಗಳಿಕೆ ಬೆಳಕೆಲ್ಲ ತೋರುವಷ್ಟೊತ್ತಿಗೆ ಬಲೀಂದ್ರ ದೇವ್ರು ಹಿಂಗೆ ಭೂಮಿ ಬಾಪಕ್ಕೂ ಎಲ್ಲ ಬದಂಗೂ ಕರಿತಿದ್ರು ಅಮ್ರ ಅವರನ್ನ ಹೊಲಿ ಕೊಟ್ಟರು ಬಲಿ ತಗೊಂಡ್ರು ಬಲೀಂದ್ರ ದೇವ್ರು ತಮ್ಮ ರಾಜ್ಯ ತಾವ ಬಂದ್ರು ಹೊಲಿಯೇ ಬಾ ಅಂದಳಿ ಹೇಳಿ ಎಲ್ಲ ಬದಂಗೂ ಬಲೀಂದ್ರ ದೇವ್ರನ್ನು ಕರೆದಂಬ್ರ ಕರೆದು ಕಂಡು 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 ಈ ಬಲೀಂದ್ರ ದೇವರಿಗೆ ಅಲ್ಲಿಗೆ ಹೋಪದ ಇಲ್ಲಿಗೆ ಹೋಪದ ಎಂತಂದು ಗೊತ್ತಾಯಿಲ್ಲ ಅಮ್ರ. ಅದಕ್ಕೆ ಅವರು ಮಾರನೇ ದಿವಸ ಹೋಯ್ ಅಮ್ಮನ ಕೇಳ ಅಜ್ಜಿ ಕೇಳೆಲ್ಲ ಹೇಳ್ರಮ್ರ ನೀವು ಹೇಳ್ದಾಗಲ್ಲ ಅಂತ ಇಲ್ಲ ಭೂಮಿ ಹಂಗೆ ಭಾರಿ ಲಾಯ್ಕ್ ಇತ್ತು ಒಳ್ಳೆ ಮನಸ್ಸರು ಎಲ್ಲರೂ ಇದ್ರು ನನಗೇನಂತಕೊಂಡ್ರೆ ನಾ ಎಲ್ಲರೂ ಭೂಮಿ ಮೇಲೆ ಒಂದೇ ಹೊತ್ತಿಗೆ ನನಗೆ ಕರಿತಾ ಇದ್ರು ನಂಗೆ ಎಲ್ಲಿಗೆ ಹೋಪದ ಅಂತ ಗೊತ್ತಾಯಿಲ್ಲ ಇಷ್ಟು ದಾಡ್ ಭೂಮಿಗೆ ಅಲ್ಲಿಗೆ ಹೋಪದ ಇಲ್ಲಿಗೆ ಹೋಪದ ಯಾವ ಬದಿಗೆ ಹೋಪದ ಅಂದಳಿ ಗೊತ್ತಾಯಿಲ್ಲ ಎಲ್ಲರೂ ನನ್ನನ್ನು ಕರಿತಾ ಇದ್ರು ಅಂದಳಿ ಹೇಳ್ರಮ್ರ ಹೀಗೆ ಅಂದರೆ ದೀಪಾವಳಿ ಹಬ್ಬದ ದಿವಸ ನಾವೆಲ್ಲ ಕರಿತ್ಕೊಂಡು ಅದಕ್ಕೆ ಇದಕ್ಕೊಂದು ಜನಪದ ಕತೆ ಹಿಂದಿನವ್ರು ಹೇಳ್ಕೊಂತ ಬಂದದ್ದು. ಇವತ್ತಿನ ಕಾರ್ಯಕ್ರಮದ ನಮ್ಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಮ್ಮ ಭಾಗದಂಗೆ ಹ್ಯಾಂಗೆ ದೀಪಾವಳಿ ಎಲ್ಲ ಆಚರಿಸ್ತಾರೋ ಅದನ್ನು ನಾವು ನಿಮಗೆ ತಿಳಿಸಿಕೊಟ್ಟಿತ್ತು. ಮುಂದಿನ ಸಂಚಿಕೆ ಬೇರೆ ಏನಾದ್ರು ತಿಳಿಸಿಕೊಡ್ತೋ. ಹಾಗೆ ಇವತ್ತಿನ ಸಂಚಿಕೆ ಒಂದು ಪ್ರಶ್ನೆ ಇತ್ತು, ಆ ಪ್ರಶ್ನೆ ಏನು ಕೇಳಿದ್ರೆ ಸಾಫ್ ಮಾಡಿ ಕೇಳ್ಕಣಿ ಕನ್ಪ್ ಅಂದರೆ ಅಂತ ಕನ್ಪ್ ಪದದ ಅರ್ಥ ಏನು ಕಂಪಲ್ಲ ಕನ್ಪ್ ಕ ನ ಪ
ಕನ್ಪ ಈ ಪದದ ಅರ್ಥವನ್ನು ನಮಗೆ ಅಂದ್ರೆ ನಾಳೆಗೆ ಅಂದ್ರೆ ಐತಿಯವರು ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿನಿ. ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿಸ್ರಿ. ದಯವಿಟ್ಟು ನಿಮ್ಮ ಉತ್ತರ ಸರಿಯಾಗಲಿ ತಪ್ಪಾಗಲಿ ದಯವಿಟ್ಟು ನಿಮ್ಮ ಪುಟ ಮತ್ತು ಹಾಗೆ ಹೆಸರನ್ನು ಕಳಿಸಿಕೊಡಿನಿ ನಮಗೆ. ನಾವು ಉತ್ತರ ಸರಿಯ ತಪ್ಪ ಅಂತ ಹೇಳಿ ಕಂಡು ನಿಮಗೆ ವಾಪಸ್ ಅಭಿನಂದನಾ ಪತ್ರವನ್ನು ಕಳಿಸಿಕೊಡ್ತು. ಹಾಗೆ ಬರು ಸಂಚಿಕೆ ಹೆಂಗೆ ನಿಮ್ಮ ಉತ್ತರ ಸರಿಯದಿದ್ರೆ ಬರು ಸಂಚಿಕೆ ಹೆಂಗೆ ನಿಮ್ಮ ಹೆಸರನ್ನು ಸಮೇತ ಹಾಕ್ತು. ಇವತ್ತು ನಮ್ಮದು ಕಲಚೂರು ಕಾರ್ಯಕ್ರಮದ 21ನೇ ಸಂಚಿಕೆ. ಮುಂದಿನ ದಿವಸದಂಗೆ ಅಂದರೆ ಈ ಸಂಚಿಕೆಗಳು ಮುಂದುವರಿತಾ ಇರುತ್ತೆ. ಹಾಗೆ ನಾವು ಎಂತ ಮಾಡ್ತಕೇಂದ್ರೆ ಮುಂದಿನ ಒಂದು ಇನ್ನೊಂದು 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ನಮ್ಮದು ಕಲಾಚಿಗುರು ಸಂಸ್ಥೆದು ವಾರ್ಷಿಕೋತ್ಸವ ಇರುತ್ತೆ. ಆ ವಾರ್ಷಿಕೋತ್ಸವದ ದಿವಸ ನಮ್ಮ ಈ ಹಳೆ ಹಂಬಲ ಕಾರ್ಯಕ್ರಮಕ್ಕೆ ಮುಂಚಿಂದ ಕಣ್ಕಂಡು ಇದಕ್ಕೆ ಹೆಚ್ಚಿನ ಸಂಖ್ಯೆಗೆ ಯಾರು ಉತ್ತರ ಕೊಟ್ಟಿರಿ, ಜಾಸ್ತಿ ಎಪಿಸೋಡಿಗೆ ಯಾರು ಉತ್ತರ ಕೊಟ್ಟಿರಿ ಕಾಣೆ ಅಂತಾರನ್ನ ನಾವು ಒಂದು ಇಷ್ಟು ಜನನ ವೇದಿಕೆ ಮೇಲೆ ಕರೆದು ಅವರಿಗೆ ಗೌರವ ಸ್ಮರಣಿಕೆಯನ್ನು ಕೊಡುತ್ತೆ ನಮ್ಮ ಕಡೆಯಿಂದ. ಹಾಗೆ ಅಂದರೆ ಜಾಸ್ತಿ ಅಂತ ಹೇಳ್ರಿ ಅಂತಂದರೆ ಈಗ 21 ಸಂಚಿಕೆ ಆಯಿತು, ಇನ್ನೇನಿಲ್ಲ ಅಂತ ಹೇಳ್ರಿ ಇನ್ನೊಂದು 15 ಸಂಚಿಕೆಯವರಿಗೆ ಬತತ್ತೆ. ಹೆಚ್ಚು ಕಮ್ಮಿ ಒಂದು 18-20 ಸಂಚಿಕೆಗಾರು ಎಲ್ಲರೂ ಸರಿ ಉತ್ತರ ಯಾರೆಲ್ಲ ಕೊಟ್ಟಿರ್ತೀರಿ, 18-20 ಸಂಚಿಕೆಗೆ ಯಾರು ಸರಿ ಉತ್ತರ ಕೊಟ್ಟಿರ್ತೀರಿ ಅವರಿಗೆ ನಮ್ಮ ಕಲಾಚಿಗರು ಕಡೆಯಿಂದ ನಾವು ಗೌರವ ಸ್ಮರಣಿಕೆಯನ್ನು ಕೊಡುತ್ತೆ. ನೆನಪಿರಲಿ, ಎಲ್ಲರೂ ಆದಷ್ಟು ಸಂಖ್ಯೆಗೆ ಉತ್ತರ ಕೊಡಿನಿ, ನಮಗೆ ಪ್ರೋತ್ಸಾಹ ಕೊಡಿನಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು.